ನಮಸ್ಕಾರ ವೀಕ್ಷಕರೇ ಹಾಗೂ ಸ್ವಾಗತ. ಜಪಾನ್ ದೇಶ ಹಲವಾರು ದ್ವೀಪಗಳ ಸಮೂಹ. ಈ ಸಮೂಹಗಳಲ್ಲೊಂದು ಓಕಿನಾವ ದ್ವೀಪ ಸಮೂಹ. ಇದಕ್ಕೆ ಓಕಿನಾವ ಪ್ರಿಫೆಕ್ಚರ್ ಅಂತಲೂ ಕರೀತಾರೆ. ಈ ಓಕಿನಾವ ದ್ವೀಪದ ನಾಹಾ ವಿಮಾನ ನಿಲ್ದಾಣದಿಂದ ಸುಮಾರು 2.5 ತಾಸು ಬಸ್ಸಿನಲ್ಲಿ ಪ್ರಯಾಣಿಸಿದರೆ ಸಿಗುವುದು ಐಇ ದ್ವೀಪ. ಹೆಸರು ವಿಚಿತ್ರವಾಗಿದೆ ಅಲ್ವೇ? ಈ ದ್ವೀಪ ಕೇವಲ 22.75 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಅಷ್ಟೇ. ಆದರೂ ಈ ದ್ವೀಪವನ್ನ ಅದೆಷ್ಟು ಚೆನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಅಂದ್ರೆ ನೀವು ನೋಡಿದ್ರೆ ಆಶ್ಚರ್ಯ ಪಡುತ್ತೀರಾ. ಪ್ರತಿ ವೃತ್ತಗಳಲ್ಲೂ ಸಿಗ್ನಲ್ಗಳು, ಸಾರಿಗೆ ಬಸ್ಸುಗಳು, ಹೋಟೆಲ್, ಆಸ್ಪತ್ರೆ, ಶಾಲೆ, ಎಲ್ಲಾ ಸೌಕರ್ಯವೂ ಇದೆ. ನಾಗೋ ಪಟ್ಟಣದಿಂದ ಹತ್ತಿರದಲ್ಲಿರುವ ಬಂದರಿನಿಂದ ಸಾಗಿದರೆ 20 ನಿಮಿಷಗಳಲ್ಲಿ ಸಿಗಬಹುದಾದ ದ್ವೀಪ ಐ ದ್ವೀಪ. ಇಲ್ಲಿಗೆ ಹೋಗಲಿರುವುದು ಕೇವಲ ಜಲಮಾರ್ಗ ಒಂದೇ. ಈ ಬಂದರಿನಿಂದ ಪ್ರತಿ 1/2 ಗಂಟೆಗೊಮ್ಮೆ ಹಡಗಿನಿಂದ ಐ ದ್ವೀಪವನ್ನು ಸೇರಬಹುದು. ಈ ಹಡಗಿನಲ್ಲಿ ಕೇವಲ ಜನರಷ್ಟೇ ಅಲ್ಲ, 50ಕ್ಕೂ ಹೆಚ್ಚು ವಾಹನಗಳನ್ನು ಸಾಗಿಸಬಹುದು. ಶೌಚಾಲಯ, ಟಿವಿ, ರೆಸ್ಟೋರೆಂಟ್ ಎಲ್ಲವನ್ನು ಹೊಂದಿದೆ ಈ ಹಡಗು. ಸುಸಜ್ಜಿತವಾಗಿದೆ. ಈ ಐ ದ್ವೀಪದ ವಿಶೇಷವೆಂದರೆ ಏಪ್ರಿಲ್ನಲ್ಲಿ ನಡೆಯುವ ಲಿಲ್ಲಿ ಉತ್ಸವ. ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಈ ಲಿಲ್ಲಿ ಉತ್ಸವಕ್ಕೆ 1000+ ಜನ ಪ್ರತಿನಿತ್ಯ ಬರುತ್ತಾರೆ. ಹಲವು ಬಣ್ಣದ ಹಲವು ರೀತಿಯ ಲಿಲ್ಲಿ ಹೂವುಗಳನ್ನು ಇಲ್ಲಿ ನೋಡಬಹುದು. ವಿಶೇಷವೆಂದರೆ ಇಲ್ಲಿ ಹಡಗಿಗೆ ಮಾತ್ರ ಟಿಕೆಟ್ ತೆಗೆದುಕೊಂಡ್ರಾಯ್ತು. ಒಮ್ಮೆ ಐ ದ್ವೀಪಕ್ಕೆ ಸೇರಿದ ಮೇಲೆ ಅಲ್ಲಿ ಓಡಾಡುವುದಕ್ಕೆ ಎಲ್ಲಾ ಬಸ್ಸಿನ ವ್ಯವಸ್ಥೆ ಉಚಿತವಾಗಿ.
ಸಮುದ್ರದ ಅಂಚಿನಲ್ಲಿ ಇರುವ ಈ ನೆಲ್ಲಿ ತೋಟವನ್ನು ನೋಡಲು ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರುತ್ತಾರೆ. ಅತಿ ಹೆಚ್ಚು ಸಮತಟ್ಟಾದ ಭೂಭಾಗ ಹೊಂದಿರುವ ಈ ದ್ವೀಪದಲ್ಲಿ ಗುಸುಕು ಬೆಟ್ಟವೇ ಅತಿ ಎತ್ತರವಾದುದು. ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಲು ಸಹ ಬಹಳ ಜನ ಬರುತ್ತಾರೆ. ವೀಕ್ಷಕರು, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.